ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ಅದು ಎರಡು ಸಾವಿರದ ಹತ್ತೊಂಬತ್ತರ ಟೈಮ್ ಕೊರೋನಾ ವೈರಾಣು ಜಗತ್ತಿಗೆ ಇನ್ನೂ ಅಪ್ಪಳಿಸಿರಲಿಲ್ಲ ಆಗಲೇ ಕೆನಡಾದ ಆ ಒಂದು ಕುಟುಂಬಕ್ಕೆ ಆಘಾತ ಆಗಿತ್ತು ಅದು ಯಾವ ತಂದೆ ತಾಯಿಗೂ ಸಹಿಸಿಕೊಳ್ಳೋಕೆ ಸಾಧ್ಯವಿಲ್ಲದಂತ ಆಘಾತ ಆಸ್ಪತ್ರೆಗೆ ಹೋಗಿ ಬಂದ ಬಳಿಕ ಆ ದಂಪತಿ ಇನ್ನೂ ಲೇಟ್ ಮಾಡೋದು ಬೇಡ ಹೊರಟು ಬಿಡೋಣ ಅಂತ ವಿಶ್ವ ಪ್ರವಾಸಕ್ಕೆ ಪ್ಲಾನ್ ಮಾಡಿದರು ಜಗತ್ತನ್ನು ಸುತ್ತೋಕೆ ಬೇಕಾದಷ್ಟು ದುಡ್ಡನ್ನು ಒಟ್ಟು ಮಾಡಿಕೊಂಡ್ರು ಇದನ್ನು ಟೂರ್ ಆರಂಭಿಸಬೇಕು ಅನ್ನುವಷ್ಟರಲ್ಲಿ ಕೊರೋನಾ ಬಂತು ವಿಮಾನಯಾನ ಬಂದಾಯಿತು ಅಂತಾರಾಷ್ಟ್ರೀಯ ಪ್ರವಾಸ ಅಸಾಧ್ಯ ಆಯ್ತು ಹೀಗಾಗಿ ಮತ್ತೆ ಈಗ ಕೆನಡಾದ ದಂಪತಿ ವಿಶ್ವ ಪ್ರವಾಸ ಮಾಡ್ತಿದ್ದಾರೆ ತಮ್ಮ ನಾಲ್ಕು ಮಕ್ಕಳನ್ನ ಕರ್ಕೊಂಡು ಭೂಮಂಡಲದ ಉದ್ದಗಲಕ್ಕೂ ಸುತ್ತಾಡ್ತಿದ್ದಾರೆ ಅರೆ ಏನಿವ್ರ ಕತೆ ಇವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಸ್ಪತ್ರೆಗೆ ಹೋಗಿ ಬಂದಿದ್ದಕ್ಕೂ ವಿಶ್ವ ಪ್ರವಾಸ ಮಾಡೋದಕ್ಕೂ ಏನ್ ಸಂಬಂಧ ಇವರು ಎಲ್ಲ ಕೆಲಸ ಬಿಟ್ಟು ಮಕ್ಕಳು ಮರಿ ಕಟ್ಕೊಂಡು ಇಡೀ ಜಗತ್ತನ್ನ ಸುತ್ತಿರೋದು ಯಾಕೆ ಅನ್ನೋ ಪ್ರಶ್ನೆ ಬರುತ್ತಲ್ಲ ಫ್ರೆಂಡ್ಸ್ ಇದು ನಿಜಕ್ಕೂ ಎಲ್ಲರೂ ನೋಡಲೇಬೇಕಾದ ಸತ್ಯ ಇದರಲ್ಲಿ ನೋವಿದೆ ವಿಧಿಯ ಆಟ ಇದೆ ಅಸಹಾಯಕತೆ ಇದೆ ಸಾಹಸ ಇದೆ ಸ್ಫೂರ್ತಿ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರತಿಯೊಬ್ಬರಿಗೂ ಜೀವನ ಪ್ರೀತಿಯನ್ನ ಸ್ಥೈರ್ಯವನ್ನ ನೀಡುವ ಲೈವ್ ಎಕ್ಸಾಂಪಲ್ ಇದೆ ಅದೆಷ್ಟೋ ಜನ ಒಂಚೂರು ದೃಷ್ಟಿದೋಷ ಕಾಣಿಸ್ಕೊಂಡ್ರೆ ಒಂದು ಕನ್ನಡಕ ಬಂದ್ರೆ ಒಂಚೂರು ಕಣ್ಣು ನೋವಾದ್ರೆ ಆಕಾಶವೇ ತಲೆ ಮೇಲೆ ಬಿದ್ದಂಗೆ ಮಾಡ್ತೀವಿ ನಾವು ಅಯ್ಯಯ್ಯೋ ಇನ್ಮೇಲೆ ಎಸ್ಪೆಕ್ಸ್ ಹಾಕೋಬೇಕಾ ಅಂತ ತುಂಬಾ ಜನ ಗೋಲಾಡೋದನ್ನ ಕೂಡ ನೀವು ನೋಡಿರ್ಬೋದು ಆದರೆ ಈ ಕುಟುಂಬದಲ್ಲಿ ಮೂವರಿಗೆ ದೃಷ್ಟಿಯೇ ಉಳಿಯಲ್ಲ ಅನ್ನೋದು ಕನ್ಫರ್ಮ್ ಆಗಿಬಿಟ್ಟಿದೆ ದಿನೇ ದಿನೇ ದೃಷ್ಟಿ ಕಮ್ಮಿ ಆಗ್ತಾ ಹೋಗ್ತಾ ಇದೆ ಮುಂದೊಂದು ದಿನ ದೃಷ್ಟಿ ಸಂಪೂರ್ಣವಾಗಿ ಹೋಗ್ಬೋದು ಅಂತ ವೈದ್ಯರು ಹೇಳಿದ್ದಾರೆ ಆದರೆ ಈ ಕುಟುಂಬ ಈ ಆಘಾತಕಾರಿ ಸಂಗತಿಯನ್ನ ತಿಳಿದು ಕಣ್ಣೀರು ಹಾಕ್ತಾ ಕೂತಿಲ್ಲ ಬದಲಾಗಿ ಮೊದಲಿಗಿಂತ ಹೆಚ್ಚು ಉತ್ಸಾಹದಿಂದ ಬದುಕ್ತಾ ಇದೆ ಇಡೀ ಜಗತ್ತನ್ನ ಸುತ್ತಾಡ್ತಿದೆ ಇವರು ಎಡಿತ್ ಲಿಮೆ ಮತ್ತು ಸೆಬಾಸ್ಟಿಯನ್ ಪೆಲೆಟಿಯರ್ ದಂಪತಿ ಇವರು ಕೆನಡಾದ ಕ್ವೆಬೆಕ್ನ ನಿವಾಸಿಗಳು ಪತಿ ಸೆಬಾಸ್ಟೀನ್ ಒಂದು ಫಿನಾನ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಪತ್ನಿ ಎಡಿತ್ ಹೆಲ್ತ್ ಕೇರ್ ಲಾಜಿಸ್ಟಿಕ್ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಾ ಇದ್ರು ಎಡಿತ್ ಮತ್ತು ಸೆಬಾಸ್ಟಿಯನ್ ದಂಪತಿಗೆ ಒಟ್ಟು ನಾಲ್ವರು ಮಕ್ಕಳು ಹಿರಿಯ ಮಗಳು ಮಿಯಾಗೆ ಈಗ ಹನ್ನೆರಡು ವರ್ಷ ಎರಡನೇ ಮಗ ಲಿಯೋಗೆ ಒಂಬತ್ತು ವರ್ಷ ಮೂರನೇ ಮಗ ಕಾಲಿನ್ಗೆ ಏಳು ವರ್ಷ ಹಾಗೂ ನಾಲ್ಕನೇ ಮಗ ಲಾರೆಂಟ್ಗೆ ಐದು ವರ್ಷ ಈ ಪೈಕಿ ಎರಡನೇ ಮಗ ಲಿಯೋನ ಹೊರತುಪಡಿಸಿ ಉಳಿದ ಮೂವರು ಮಕ್ಕಳ ಬಾಳಲ್ಲಿ ವಿಧಿ ಭೀಕರ ಆಟ ಆಡ್ಬಿಟ್ಟಿದೆ ಮಿಯಾ ಕಾಲಿನ್ ಮತ್ತು ಲಾರೆಂಟ್ಗೆ ಗುಣಪಡಿಸಲು ಸಾಧ್ಯವೇ ಆಗದ ಒಂದು ಕಾಯಿಲೆ ಬಂದಿದೆ ಈ ಮೂವರು ಮಕ್ಕಳಿಗೆ ರೆಟಿನೈಟಿಸ್ ಪೆಗ್ಮೆಂಟೋಸಾ ಅನ್ನೋ ಕಣ್ಣಿನ ಸಮಸ್ಯೆ ಬಂದಿದೆ ಅಂದರೆ ಈ ಮೂವರು ಮುದ್ದಾದ ಮಕ್ಕಳ ದೃಷ್ಟಿ ದಿನೇ ದಿನೇ ಕಮ್ಮಿಯಾಗುತ್ತೆ ಮುಂದೊಂದು ದಿನ ದೃಷ್ಟಿ ಸಂಪೂರ್ಣವಾಗಿ ಹೋಗೋ ಸಾಧ್ಯತೆ ಕೂಡ ಇದೆ ಏನಿದು ರೆನಿಟೈಟಿಸ್ ಪಿಗ್ಮೆಂಟೋಸ ಇದು ಹೇಗೆ ಬರುತ್ತೆ ಯಾಕೆ ಬರುತ್ತೆ ಇದಕ್ಕೆ ಚಿಕಿತ್ಸೆ ಇಲ್ವಾ ಅಂತ ಕೂಡ ನೋಡೋಣ ಆದ್ರೆ ತಮ್ಮ ಮಕ್ಕಳಿಗೆ ಈ ಭಯಾನಕ ಕಣ್ಣಿನ ಸಮಸ್ಯೆ ಬಂದಿದೆ ಅಂತ ತಿಳಿದ ತಕ್ಷಣ ಈ ದಂಪತಿ ತೆಗೆದುಕೊಂಡ ನಿರ್ಧಾರ ಇದೆಯಲ್ಲ ನಿಜಕ್ಕೂ ಎಲ್ರಿಗೂ ದಿಗ್ಭ್ರಮೆ ಮೂಡಿಸುವ ನಿರ್ಧಾರ ಎರಡು ಸಾವಿರದ ಹದಿನೇಳರಲ್ಲಿ ಈ ದಂಪತಿಯ ಮೊದಲ ಪುತ್ರಿ ಮಿಯಾಗೆ ದೃಷ್ಟಿ ದೃಷ್ಟಿದೋಷ ಇರೋದು ಪತ್ತೆಯಾಯಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಲಿನ್ ಮತ್ತು ಲಾರೆಂಟ್ಗೂ ಈ ಸಮಸ್ಯೆ ಇರೋದು ಟೆಸ್ಟ್ ಮಾಡಿಸಿದಾಗ ಗೊತ್ತಾಯಿತು ಈ ಮೂವರು ಮಕ್ಕಳಿಗೂ ರೆಟಿನೈಟಿಸ್ ಸಹ ಇದೆ ಇವರ ದೃಷ್ಟಿ ನಿಧಾನವಾಗಿ ಕಮ್ಮಿ ಆಗುತ್ತೆ ಅಂತ ವೈದ್ಯರು ಹೇಳಿದರು ಇದನ್ನು ತಿಳಿದು ಎಡಿತ್ ಮತ್ತು ಸೆಬಾಸ್ಟಿನ್ ದಂಪತಿಗೆ ಒಂದು ರೀತಿ ಜೀವ ಹಿಂಡದಾಗಾಗಿತ್ತು ಆದರೆ ಈ ವಾಸ್ತವವನ್ನು ಚೇಂಜ್ ಮಾಡೋಕೆ ಸಾಧ್ಯ ಇಲ್ವಲ್ಲ ಆದ್ರೂ ಗೊತ್ತಾಗಿತ್ತು ಹೀಗಾಗಿ ಈ ದಂಪತಿ ತಮ್ಮ ಮಕ್ಕಳನ್ನ ವಿಶ್ವ ಪ್ರವಾಸಕ್ಕೆ ಕರ್ಕೊಂಡು ಹೋಗೋ ನಿರ್ಧಾರ ಮಾಡಿದರು ಆ ಹೊತ್ತಿಗೆ ಸೆಬಾಸ್ಟಿಯನ್ ಕೆಲಸ ಮಾಡುತ್ತಿದ್ದ ಮತ್ತು ಒಂದಿಷ್ಟು ಷೇರುಗಳನ್ನ ಹೊಂದಿದ್ದ ಕಂಪನಿ ಮಾರಾಟ ಆಯಿತು ಇದರಿಂದ ವಿಶ್ವ ಪ್ರವಾಸ ಮಾಡೋ ಈ ದಂಪತಿಯ ಆಸೆಗೆ ಹಣದ ಬಲ ಬಂತು ಅಸಲಿಗೆ ಇವರು ತಮ್ಮ ಮಕ್ಕಳನ್ನ ಕರ್ಕೊಂಡು ಎರಡು ಸಾವಿರದ ಪ್ರವಾಸಕ್ಕೆ ಹೊರಡೋ ಪ್ಲಾನ್ ಮಾಡಿಕೊಂಡಿದ್ರು ಆದರೆ ಕೊರೋನಾ ಬಂದ ಪರಿಣಾಮ ಇವರು ಹಲವು ಬಾರಿ ತಮ್ಮ ಪ್ರವಾಸವನ್ನ ಮುಂದೂಡಬೇಕಾಗು ಕೊನೆಗೆ ಇವರು ತಮ್ಮ ಪ್ರವಾಸ ಆರಂಭ ಮಾಡಿದ್ದು ಇದೇ ವರ್ಷ ಎರಡ್ ಸಾವಿರದ ಇಪ್ಪತ್ತೆರಡರ ಜುಲೈನಲ್ಲಿ ಈ ದಂಪತಿ ತಮ್ಮ ನಾಲ್ವರು ಮಕ್ಕಳೊಂದಿಗೆ ಕ್ಯಾನಡಾದ ಮಾಂಟ್ರಿಯಾಲ್ನಿಂದ ವಿಶ್ವ ಪ್ರವಾಸ ಶುರು ಮಾಡಿಬಿಟ್ರು ಇವರು ಮೊದಲು ಹೋಗಿದ್ದು ಆಫ್ರಿಕಾ ಖಂಡದ ನಮೀಬಿಯಾಕೆ ಚೀತಾ ಆನೆ ಜೀಬ್ರಾ ಜಿರಾಫೆಗಳಂತಹ ಕಾಡು ಪ್ರಾಣಿಗಳಿಗೆ ಪ್ರಸಿದ್ಧವಾಗಿರೋ ನಮೀಬಿಯಾದಲ್ಲಿ ಈ ದಂಪತಿ ತಮ್ಮ ಮಕ್ಕಳನ್ನ ಸುತ್ತಾಡಿಸಿದ್ರು ನೋಡಿ ಚೀತಾ ಕೂಡ ಇಂಡಿಯಾದಲ್ಲಿ ಬಂದಿದ್ದು ನಮೀಬಿಯಾದಿಂದ ಇತ್ತೀಚಿಗಷ್ಟೇ ಭಾರತಕ್ಕೆ ಚೀತಾಗಳನ್ನ ಇದೇ ನಮೀಬಿಯಾ ದೇಶದಿಂದ ತರಲಾಗಿದೆ ಹಂತ ಹಂತವಾಗಿ ತಮ್ಮ ಕಣ್ಣಿನ ದೃಷ್ಟಿಯನ್ನ ಕಳ್ಕೊಳ್ತಿರೋ ಈ ಮಕ್ಕಳು ನಮೀಬಿಯಾದಲ್ಲಿ ಆನೆ ಜೀಬ್ರಾ ಚೀತಾಗಳನ್ನು ಕಣ್ಣು ತುಂಬ್ಕೊಂಡ್ರು ನಮೀಬಿಯಾದ ಬಳಿಕ ಈ ಕುಟುಂಬ ಜಾಂಬಿಯಾ ಮತ್ತು ತಾಂಜಿಯಾನಿಯಾದಲ್ಲೂ ಕೂಡ ಪ್ರವಾಸ ಮಾಡಿತು ಅಲ್ಲಿಂದ ಟರ್ಕಿಗೆ ಹೋಗಿ ಟರ್ಕಿಯಲ್ಲಿ ಭರ್ತಿ ಒಂದು ತಿಂಗಳು ಬೇರೆ ಬೇರೆ ಪ್ರೇಕ್ಷಣೀಯ ಸ್ಥಳಗಳನ್ನು ಸುತ್ತಾಡಿದ್ರು ಟರ್ಕಿಯಿಂದ ಮಂಗೋಲಿಯಾ ಮಂಗೋಲಿಯಾದಿಂದ ಇಂಡೋನೇಷ್ಯಾ ಹೀಗೆ ಈ ಕುಟುಂಬದ ವಿಶ್ವ ಪ್ರವಾಸ ನಡೀತಾನೆ ಇದೆ ಎರಡು ಸಾವಿರದ ಇಪ್ಪತ್ತೆರಡರ ಮಾರ್ಚ್ ನಲ್ಲಿ ವರ್ಲ್ಡ್ ಟೂರ್ ಆರಂಭಿಸಿರೋ ಇವರು ಎರಡು ಸಾವಿರದ ಇಪ್ಪತ್ತ್ಮೂರರ ಮಾರ್ಚ್ವರೆಗೆ ಜಗತ್ತನ್ನ ಸುತ್ತಾಡುತ್ತಿದ್ದಾರೆ ಕಣ್ಣಿನ ದೃಷ್ಟಿ ಕಳ್ಕೊಳ್ತಿರೋ ತಮ್ಮ ಮಕ್ಕಳನ್ನ ಇವರು ಯಾಕೆ ಜಗತ್ತು ಸುತ್ತಾಡಿಸ್ತಿದ್ದಾರೆ ಅಂದ್ರೆ ಉತ್ತರ ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ ಈ ಮೂವರು ಮಕ್ಕಳ ಕಣ್ಣಿನ ದೃಷ್ಟಿ ಅದ್ಯಾವಾಗ ಕಮ್ಮಿಯಾಗುತ್ತೋ ಅದೆಷ್ಟು ವೇಗವಾಗಿ ಕಮ್ಮಿಯಾಗುತ್ತೋ ಗ್ಯಾರಂಟಿ ಇಲ್ಲ ಹೀಗಾಗಿ ಕಣ್ಣಿನ ದೃಷ್ಟಿ ಚೆನ್ನಾಗಿರುವಾಗಲೇ ಈ ಮಕ್ಕಳಿಗೆ ಜಗತ್ತನ್ನು ತೋರಿಸ್ಬೇಕು ಪ್ರೇಕ್ಷಣೀಯ ಸ್ಥಳಗಳನ್ನು ತೋರಿಸ್ಬೇಕು ಭಿನ್ನ ಭಿನ್ನ ಭೂಪ್ರದೇಶ ಭಿನ್ನ ಭಿನ್ನ ದೇಶಗಳನ್ನು ತೋರಿಸ್ಬೇಕು ಭಿನ್ನ ಸಂಸ್ಕೃತಿಗಳ ಪರಿಚಯ ಮಾಡಿಸಬೇಕು ಮೆಮೊರಿ ಕಾರ್ಡ್ಗಳಲ್ಲಿ ಫೋಟೋ ಮತ್ತು ದೃಶ್ಯಗಳನ್ನು ಸ್ಟೋರ್ ಮಾಡುವಂತೆ ತಮ್ಮ ಮಕ್ಕಳ ಬ್ರೈನ್ನಲ್ಲಿ ಸ್ಮೃತಿ ಪಟಲದಲ್ಲಿ ಜಗತ್ತಿನ ಅದ್ಭುತ ಚಿತ್ರಗಳನ್ನು ಆಲ್ರೆಡಿ ತೋರಿಸಿ ಸ್ಟೋರ್ ಮಾಡಿಸಿ ಬಿಡಬೇಕು ಅನ್ನೋದು ಈ ಪೋಷಕರ ಆಸೆ ಮುಂದೊಂದಿರ ತಮ್ಮ ಮಕ್ಕಳು ದೃಷ್ಟಿ ಕಳ್ಕೊಂಡಾಗ ಅವರ ನೆನಪಲ್ಲಾದರೂ ಕೂಡ ಈ ಚಿತ್ರಣ ಇರುತ್ತೆ ಅಂತ ಅವರು ಈಗಿನ ಸುಂದರ ನೆನಪುಗಳನ್ನು ಆಗ ಅಟ್ಲೀಸ್ಟ್ ಮೆಲುಕಾದರೂ ಹಾಕಬಹುದು ಅನ್ನೋ ಕಾರಣಕ್ಕೆ ಈ ದಂಪತಿ ತಮ್ಮ ಮಕ್ಕಳ ಕಣ್ಣುಗಳಲ್ಲಿ ಜಗತ್ತಿನ ಅದ್ಭುತಗಳನ್ನು ಚಿತ್ರಿಸ್ತಾ ಇದ್ದಾರೆ ಇದರ ಜೊತೆಗೆ ಮಕ್ಕಳಿಗೆ ಧೈರ್ಯ ತುಂಬೋ ಮತ್ತು ತಾವು ಎಷ್ಟು ಅನುಕೂಲಸ್ಥರು ಅಥವಾ ಅದೃಷ್ಟವಂತರು ಅಂತ ಮನವರಿಕೆ ಮಾಡಿಕೊಡುವ ಉದ್ದೇಶ ಕೂಡ ದಂಪತಿಗಿದೆ ಯಾಕಂದ್ರೆ ಕೆನಡಾ ಒಂದು ಶ್ರೀಮಂತ ದೇಶ ಕೆನಡಾದಲ್ಲಿ ವಾಸ ಮಾಡುತ್ತಿರುವ ಈ ಕುಟುಂಬ ಕೂಡ ಸಾಕಷ್ಟು ಸ್ಥಿತಿವಂತ ಕುಟುಂಬನೇ ನಮ್ಮ ಮನೆಯಲ್ಲಿ ನೀರು ಸಿಗುತ್ತೆ ವಿದ್ಯುತ್ ಸಂಪರ್ಕ ಇದೆ ಮಕ್ಕಳು ಬಣ್ಣ ಬಣ್ಣದ ಪುಸ್ತಕಗಳನ್ನು ತಗೊಂಡು ದಿನವೂ ಶಾಲೆಗೆ ಹೋಗ್ತಾರೆ ಬಯಸಿದ ತಿಂತಾರೆ ಆದರೆ ಈ ಸವಲತ್ತು ಜಗತ್ತಿನ ಎಲ್ಲಾ ಮಕ್ಕಳಿಗೂ ಇಲ್ಲ ಅನ್ನೋದನ್ನ ತಮ್ಮ ಮಕ್ಕಳಿಗೆ ಅರ್ಥ ಮಾಡಿಸೋದು ಕೂಡ ಈ ಪ್ರವಾಸದ ಉದ್ದೇಶ ಅಂತ ಮಕ್ಕಳ ತಾಯಿ ಹೇಳ್ತಾರೆ ಪ್ರವಾಸದಲ್ಲಿ ಬರೀ ಫನ್ ಎಂಜಾಯ್ಮೆಂಟ್ ಎಕ್ಸೈಟ್ಮೆಂಟ್ ಮಾತ್ರ ಇರಲ್ಲ ಪ್ರವಾಸದಲ್ಲಿ ಕಠಿಣ ಟೈಮ್ ಕೂಡ ಬರುತ್ತೆ ಪ್ರವಾಸ ನಮ್ಮನ್ನ ಸುಸ್ತಾಗಿಸುತ್ತೆ ಪ್ರವಾಸದ ವೇಳೆ ನಮ್ಮ ನಮ್ಮ ಮನೆಗಳಲ್ಲಿರುವಂಥ ಕಂಫರ್ಟ್ ಇರಲ್ಲ ಕೆಲವೊಮ್ಮೆ ಪ್ರವಾಸ ಫ್ರಸ್ಟ್ರೇಟಿಂಗ್ ಆಗು ಕೂಡ ಇರುತ್ತೆ ಪ್ರವಾಸದ ಈ ಎಲ್ಲ ಸವಾಲುಗಳು ಮುಂದೊಂದು ದಿನ ದೃಷ್ಟಿ ಕಳೆದುಕೊಳ್ಳಲಿರೋ ಮಕ್ಕಳನ್ನ ಸದೃಢನಾಗಿ ಮಾಡುತ್ತೆ ಅವರನ್ನ ಮೆಂಟಲಿ ಸ್ಟ್ರಾಂಗ್ ಮಾಡುತ್ತೆ ಜೀವನ ಒಡ್ಡೋ ಸವಾಲುಗಳನ್ನು ಸ್ವೀಕರಿಸಿ ಅದಕ್ಕೆ ಹೊಂದಿಕೊಂಡು ಬದುಕು ಸಾಮರ್ಥ್ಯವನ್ನು ಬೆಳೆಸುತ್ತೆ ಕಠಿಣ ಸಂದರ್ಭಗಳನ್ನು ಎದುರಿಸೋ ಶಕ್ತಿ ಕೊಡುತ್ತೆ ಅನ್ನೋದು ಈ ಮಕ್ಕಳ ತಂದೆಯ ಯೋಚನೆ ಮತ್ತೊಂದು ವಿಶೇಷ ಅಂದ್ರೆ ದಿನ ದೃಷ್ಟಿ ಕಳೆದುಕೊಳ್ಳಲಿರೋ ಈ ಮಕ್ಕಳಲ್ಲಿ ವಿಶ್ವ ಪ್ರವಾಸ ಒಗ್ಗಟ್ಟನ ಬೆಳೆಸ್ತಾ ಇದೆ ಪ್ರವಾಸದಲ್ಲಿನ ಅನ್ಕಂಫರ್ಟಬಲ್ ಸನ್ನಿವೇಶಗಳನ್ನ ಆ ಸಿಚುವೇಷನ್ಗಳಲ್ಲಿ ಒಬ್ರಿಗೊಬ್ರು ಸಹಾಯ ಮಾಡ್ತಾ ಇದ್ದಾರೆ ಪರಸ್ಪರ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದೇ ಒಗ್ಗಟ್ಟು ಮುಂದುವರೆದು ಇವರು ಇಲ್ಲದ ಕಾಲದಲ್ಲಿ ಮಕ್ಕಳನ್ನ ಚೆನ್ನಾಗಿಡುತ್ತೆ ಅನ್ನೋದು ತಂದೆ ತಾಯಿಯ ವಿಶ್ವಾಸ ಹೀಗೆ ಪ್ರವಾಸ ಹೊರಟಿರೋ ಈ ಕುಟುಂಬ ಅದೊಂದು ಪವಾಡದ ನಿರೀಕ್ಷೆಯಲ್ಲಿದೆ ವಿಜ್ಞಾನ ಲೋಕದಲ್ಲಿ ಏನಾದರೂ ದೊಡ್ಡ ಬೆಳವಣಿಗೆ ಆಗಲಿ ನಮ್ಮ ಮಕ್ಕಳು ದೃಷ್ಟಿ ಕಳೆದುಕೊಳ್ಳೋದನ್ನು ತಪ್ಪಿಸಲಿ ಆ ರೀತಿ ಒಂದು ಔಷಧ ಚಿಕಿತ್ಸೆ ಏನಾದರೂ ಒಂದು ಬರಲಿ ಅಂತ ಈ ಕುಟುಂಬ ಪ್ರಾರ್ಥಿಸ್ತಾ ಇದೆ ಇವರನ್ನು ನೋಡಿ ಈ ಸುದ್ದಿ ನೋಡಿದಂಥ ಕೇಳಿದಂಥ ಪ್ರತಿಯೊಬ್ಬರು ಕೂಡ ಇದೇ ರೀತಿ ಪ್ರೇಮ್ ಮಾಡ್ತಾ ಇದ್ದಾರೆ ಹಾಗಾದರೆ ಮಕ್ಕಳಿಗೆ ಬಂದಿರೋ ಈ ರೆಟನೈಟಿಸ್ ಪಿಗ್ಮೆಂಟೋಸ್ ಸಮಸ್ಯೆ ಎಂಥದ್ದು ಅಂತ ಕೂಡ ಚೂರು ನೋಡ್ಬಿಡೋಣ ಸರಿ ರೆಟನೈಟಿಸ್ ಪಿಗ್ಮೆಂಟೋಸ್ ಅನ್ನೋದು ಒಂದು ಅನುವಂಶೀಯ ಕಾಯಿಲೆ ಇದು ತಂದೆಯ ಕಡೆಯಿಂದಾಗಲಿ ಇದು ತಾಯಿ ಕಡೆಯಿಂದಾಗಲಿ ಈ ಹಿಂದೆ ಯಾರಿಗಾದರೂ ಬಂದಿದ್ರು ಕೂಡ ಅನುವಂಶೀಯವಾಗಿ ನೆಕ್ಸ್ಟ್ ಜನರೇಷನ್ ಯಾರಿಗಾದ್ರೂ ಕೂಡ ಬರೋ ಚಾನ್ಸಸ್ ಇರುತ್ತೆ ಒಂದು ವೇಳೆ ತಂದೆ ತಾಯಿಗೆ ಈ ಸಮಸ್ಯೆ ಇಲ್ಲದೆ ಹೋದ್ರು ಅವ್ರ ತಂದೆ ತಾಯಿಗೆ ಅಜ್ಜ ಅಜ್ಜಿಗಿದ್ರು ಕೂಡ ಮೊಮ್ಮಕ್ಕಳು ಮರಿಮಕ್ಕಳಿಗೂ ಕೂಡ ಬರಬಹುದು ಆಗ್ಲೇ ಹೇಳಿದಾಗೆ ಆ ವಂಶವಾಹಿಯಲ್ಲಿ ಯಾರಿಗಾದ್ರೂ ಬರ್ಬೋದು ಈ ಅನುವಂಶೀಯ ಆರೋಗ್ಯ ಸಮಸ್ಯೆಗಳು ಹೇಗೆ ಒಂದ್ ತಲೆಮಾರಿಂದ ಮತ್ತೊಂದು ತಲೆಮಾರಿಗೆ ಯಾರಿಗ ಬರುತ್ತೆ ಅಂತ ಜಡ್ಜ್ ಮಾಡೋದ್ ಕಷ್ಟ ಒಂದು ವೇಳೆ ಹಿಂದಿನ ತಲೆಮಾರಿನ ಯಾರಿಗೂ ಈ ರೆಟಿನೈಟಿಸ್ ಪಿಗ್ಮೆಂಟೋಸಾ ಇಲ್ಲದೆ ಹೋಗಿದ್ರು ಕೂಡ ಹೊಸದಾಗಿಯೂ ಈ ಸಮಸ್ಯೆ ಸೃಷ್ಟಿಯಾಗೋ ಸಾಧ್ಯತೆ ಇದ್ದೇ ಇರುತ್ತೆ ಡಿ ಎನ್ ಎ ಡಿವಿಷನ್ ವೇಳೆ ಮಿಸ್ ಕೋಡಿಂಗ್ ಆದ್ರೂ ಕೂಡ ರೆಟಿನೈಟಿಸ್ ಪಿಗ್ಮೆಂಟೋಸಾ ಸಮಸ್ಯೆ ಬರಬಹುದು ಆದರೆ ಈ ರೀತಿಯಾಗೋದು ಅತ್ಯಂತ ಅಪರೂಪ ಅಂತ ವೈದ್ಯರು ಹೇಳ್ತಾರೆ ನೂರು ಜೀನ್ಗಳಲ್ಲಿ ಆಗೋ ವ್ಯತ್ಯಾಸಗಳಿಂದಾಗಿ ಈ ಕಾಯಿಲೆ ಬರುತ್ತೆ ಹೀಗಾಗಿ ಇದನ್ನು ಸಂಪೂರ್ಣವಾಗಿ ಕ್ಯೂರ್ ಮಾಡುವ ಅಥವಾ ಗುಣಪಡಿಸುವ ಚಿಕಿತ್ಸೆ ಇನ್ನೂ ಕೂಡ ಲಭ್ಯ ಆಗಿಲ್ಲ ನಾವೀಗ ಮಾತಾಡ್ತಿರೋದು ರೆಟಿನೈಟಿಸ್ ಪಿಗ್ನೆಂಟೋಸಾ ಬಂದಿರೋ ದೂರದ ಕೆನಡಾದ ಕುಟುಂಬದ ಬಗ್ಗೆ ಆದರೆ ಪಾಶ್ಚಿಮಾತ್ಯ ದೇಶಗಳಿಗೆ ಹೋಲಿಸಿದರೆ ಈ ಸಮಸ್ಯೆಯಿಂದ ಬಳಲವರ ಸಂಖ್ಯೆ ನಮ್ಮ ಭಾರತದಲ್ಲೇ ಹೆಚ್ಚಿದೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಪ್ರತಿ ನಾಲ್ಕು ಸಾವಿರ ಜನರಲ್ಲಿ ಒಬ್ಬರಿಗೆ ರೆಟಿನೈಟಿಸ್ ಪಿಗ್ನೆಂಟೋಸಾ ಇರುತ್ತೆ ಆದರೆ ಭಾರತದಲ್ಲಿ ನಗರ ಪ್ರದೇಶಗಳಲ್ಲಿ ವಾಸ ಮಾಡುವ ನಲವತ್ತು ವರ್ಷ ಮೇಲಿನ ಪ್ರತಿ ಒಂಬೈನೂರ ಮೂವತ್ತು ಜನರಲ್ಲಿ ಒಬ್ಬರಿಗೆ ಮತ್ತು ಗ್ರಾಮೀಣ ಪ್ರದೇಶದಲ್ಲಿನ ನಲವತ್ತು ವರ್ಷ ಮೇಲ್ಪಟ್ಟಂತ ಪ್ರತಿ ಮುನ್ನೂರ ಎಪ್ಪತ್ತೆರಡು ಜನರಲ್ಲಿ ಒಬ್ಬರಿಗೆ ಈ ಸಮಸ್ಯೆ ಇರುತ್ತೆ ಅಂತ ಇತ್ತೀಚಿನ ಅಧ್ಯಯನಗಳು ಹೇಳ್ತವೆ ಹಾಗಂತ ಇದು ಕೇವಲ ನಲವತ್ತು ವರ್ಷ ಮೇಲ್ಪಟ್ಟವರಲ್ಲಿ ಮಾತ್ರ ಇರಲ್ಲ ಇದು ಬಾಲ್ಯದಿಂದಲೂ ಇರುತ್ತೆ ಆದರೆ ಭಾರತದಲ್ಲಿನ ವೈದ್ಯಕೀಯ ವ್ಯವಸ್ಥೆ ಕೊರತೆಯಿಂದಾಗಿ ದೃಷ್ಟಿಯ ಸಮಸ್ಯೆ ತೀವ್ರ ಆಗೋ ತನಕ ಇದು ಪತ್ತೆಯಾಗಲ್ಲ ಅನ್ನೋ ವಾದ ಕೂಡ ಇದೆ ಈ ರೆಟಿನಾ ಅನ್ನೋದು ಕಣ್ಣಿನ ಹಿಂಭಾಗದಲ್ಲಿರುತ್ತೆ ಇದು ಕಣ್ಣಿನ ಮೇಲೆ ಬಿದ್ದ ಬೆಳಕನ್ನ ಎಲೆಕ್ಟ್ರಿಕ್ ಸಿಗ್ನಲ್ಗಳಾಗಿ ಪರಿವರ್ತಿಸುತ್ತೆ ಬಳಿಕ ಸಿಗ್ನಲ್ ಆ ಸಿಗ್ನಲನ್ನ ನರಗಳು ಮೆದುಳಿಗೆ ಕಳಿಸ್ತವೆ ಮೆದುಳು ನಾವು ನೋಡಿದ ವಸ್ತುಗಳ ಚಿತ್ರಗಳನ್ನ ಮೂಡಿಸುವ ಕೆಲಸ ಮಾಡುತ್ತೆ ಹೀಗಾಗಿ ಕಣ್ಣಿನ ಮೇಲೆ ಬಿದ್ದು ಬೆಳಕು ಚಿತ್ರಗಳಾಗಿ ಕಾಣಬೇಕಾದ್ರೆ ರೆಟಿನಾದ ಪಾತ್ರ ತುಂಬಾ ನಿರ್ಣಾಯಕ ನಮ್ಮ ಕಣ್ಣುಗಳ ಮೇಲೆ ಬೀಳುವ ಬೆಳಕು ನಾವು ನೋಡುವ ದೃಶ್ಯಗಳಾಗಿ ಪರಿವರ್ತನೆ ಹೊಂದುವ ಪ್ರಕ್ರಿಯೆಯಲ್ಲಿ ಈ ರೆಟಿನಾ ಸೇತುವೆ ರೀತಿ ಕೆಲಸ ಮಾಡುತ್ತೆ ಆದರೆ ರೆಟಿನೈಟಿಸ್ ಪಿಗ್ಮಂಟೋಸ ಸಮಸ್ಯೆ ಇದ್ದರೆ ಈ ರೆಟಿನಾಗೆ ಹಾನಿಯಾಗುತ್ತೆ ರೆಟಿನಾದಲ್ಲಿರೋ ರಾಡ್ ಫೋಟೋ ರಿಸೆಪ್ಟರ್ಗಳು ಆ ಸೆಲ್ಗಳು ನಿಧಾನವಾಗಿ ನಾಶ ಆಗ್ತಾ ಹೋಗ್ತವೆ ಇದರಿಂದ ರೆಟಿನಾ ಮೇಲೆ ಕಪ್ಪು ಬಣ್ಣದ ಪಿಗ್ಮೆಂಟ್ಸ್ ಬಣ್ಣದ ರಚನೆಗಳು ಬಂದು ಕೂರುತ್ತೆ ಹೀಗಾಗಿ ಈ ಸಮಸ್ಯೆಯನ್ನು ರೆಟಿನೈಟಿಸ್ ಪಿಗ್ಮೆಂಟ್ ಟೋಸಾ ಅಂತಾರೆ ಶಾರ್ಟ್ ಆಗಿ ಆರ್ ಪಿ ಅಂತ ಕೂಡ ಹೇಳ್ತಾರೆ ಆರ್ ಪಿ ಕಾಯಿಲೆ ಇರೋರಿಗೆ ಸುಮಾರು ಐದು ಸಮಸ್ಯೆಗಳು ಕಾಣಿಸ್ಕೊಡುತ್ತೆ ರಾತ್ರಿ ದೃಷ್ಟಿ ದೋಷ ರೆಟಿನೈಟಿಸ್ ಪಿಗ್ಮೆಂಟ್ ಟೋಸಾ ಇರೋರಿಗೆ ರಾತ್ರಿ ದೋಷ ಬರಬಹುದು ಹಗಲು ಹೊತ್ತು ಎಲ್ಲವೂ ಚೆನ್ನಾಗಿ ಕಂಡರೂ ಕೂಡ ರಾತ್ರಿ ಹೊತ್ತು ಏನು ಕಾಣದಂತ ಸಮಸ್ಯೆ ಉಂಟಾಗ್ಬೋದು ಟನಲ್ ದೃಷ್ಟಿ ಆರ್ಪಿ ಕಾಯಿಲೆಯಿಂದಾಗಿ ಕಣ್ಣಿನ ಪೆರಿಫೆರಲ್ ದೃಷ್ಟಿ ನಾಶ ಆಗ್ಬೋದು ಅಂದರೆ ಮೇಲೆ ಕೆಳಗೆ ಮತ್ತು ಎಡ ಭಾಗವನ್ನು ನೋಡುವ ಎಡ ಬಲವನ್ನು ನೋಡುವ ಸಾಮರ್ಥ್ಯ ಕಮ್ಮಿಯಾಗಿ ದೃಷ್ಟಿ ಕೇವಲ ಟನಲ್ ರೀತಿ ಆಗ್ಬಿಡ್ಬೋದು ನಾವುದು ಟನಲ್ ಅಥವಾ ಸುರಂಗದಲ್ಲಿ ನಿಂತು ನೋಡಿದ್ರೆ ನಮ್ಮ ಕಣ್ಣಿಗೆ ಎಷ್ಟು ಪ್ರದೇಶ ಸ್ಟ್ರೈಟ್ ಕಾಣುತ್ತೋ ಆರ್ಪಿರೋವರೆಗೂ ಬಯಲಿನಲ್ಲೂ ಕೂಡ ಮುಂದಿದ್ದು ಮಾತ್ರ ಕಾಣುತ್ತೆ ಎಡಬಲ ಮೇಲೆ ಕೆಳಗೆ ಯಾವುದು ಕೂಡ ಸರಿಯಾಗಿ ಕಾಣಿಸುವುದಿಲ್ಲ ಕೇಂದ್ರ ದೃಷ್ಟಿನಾಶ ಕೆಲ ಆರ್ಪಿ ರೋಗಿಗಳಿಗೆ ಪೆರಿಫೆರಲ್ ದೃಷ್ಟಿದೋಷದ ಜೊತೆಗೆ ಕೇಂದ್ರೀಯ ದೃಷ್ಟಿ ಕಮ್ಮಿ ಆಗ್ಬಹುದು ಅಂದ್ರೆ ನೇರಕ್ಕಿರುವ ವಸ್ತುಗಳು ಕೂಡ ಕಾಣದಂತ ಪರಿಸ್ಥಿತಿ ಬರಬಹುದು ಬಣ್ಣಗಳ ವ್ಯತ್ಯಾಸ ಗುರುತಿಸುವ ಶಕ್ತಿ ನಾಶ ಇನ್ನು ಕೆಲವರಲ್ಲಿ ಈ ಆರ್ಪಿ ಕಾಯಿಲೆ ಬಣ್ಣಗಳನ್ನ ಗುರುತಿಸುವ ಶಕ್ತಿ ನಾಶ ಮಾಡಬಹುದು ಕೆಂಪು ಕೇಸರಿ ಹಸಿರು ಯಾವುದು ಕೂಡ ಕಾಣದೆ ಬ್ಲಾಕ್ ಅಂಡ್ ವೈಟ್ ರೀತಿ ಆಗಿಬಿಡಬಹುದು ಮಧ್ಯ ವಯಸ್ಸಿಗೆ ಕುರುಡುತನ ಹಾಗೆ ಇನ್ನು ಕೆಲವರಿಗೆ ಮಧ್ಯ ವಯಸ್ಸಿನ ಹೊತ್ತಿಗೆ ದೃಷ್ಟಿ ಸಂಪೂರ್ಣವಾಗಿ ಹೋಗೋ ಅಪಾಯ ಕೂಡ ಇರುತ್ತೆ ಅಧ್ಯಯನಗಳ ಪ್ರಕಾರ ರೆಟಿನೈಟಿಸ್ ಪಿಗ್ಮೆಂಟೋಸಾ ಇರೋ ಎಲ್ಲರ ದೃಷ್ಟಿಯು ಸಂಪೂರ್ಣ ಹೋಗಲ್ಲ ಆದರೆ ಯಾರ ದೃಷ್ಟಿ ಎಷ್ಟು ವೇಗವಾಗಿ ಎಷ್ಟು ಪ್ರಮಾಣದಲ್ಲಿ ಕಮ್ಮಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಮೆರಿಕ ಸರ್ಕಾರದ ಆರೋಗ್ಯ ಇಲಾಖೆ ಅಡಿಯಲ್ಲಿ ಬರುವ ನ್ಯಾಷನಲ್ ಐ ಇನ್ಸ್ಟಿಟ್ಯೂಟ್ ಪ್ರಕಾರ ರೆಟಿನೈಟಿಸ್ ಪಿಗ್ಮೆಂಟೋಸಾ ಲಕ್ಷಣಗಳು ಬಾಲ್ಯದಲ್ಲೇ ಕಾಣಿಸ್ಕೊಳ್ತವೆ ಈ ಕಾಯಿಲೆ ಇರೋ ಬಹುತೇಕರು ನಿಧಾನವಾಗಿ ತಮ್ಮ ಬಹುತೇಕ ದೃಷ್ಟಿಯನ್ನು ಕಳ್ಕೊಳ್ತಾರೆ ಇಂತಹ ಸಮಸ್ಯೆ ಸದ್ಯ ವಿಶ್ವ ಪ್ರವಾಸದಲ್ಲಿರೋ ಈ ಮೂರು ಮಕ್ಕಳಿಗಿದೆ ಹಿರಿಯ ಮಗಳು ಹನ್ನೆರಡು ವರ್ಷದ ಮಿಯಾಗೆ ತನ್ನ ಕಾಯಿಲೆಯ ಬಗ್ಗೆ ಎಲ್ಲವೂ ಗೊತ್ತಿದೆ ಈಕೆ ವಾಸ್ತವವನ್ನು ಒಪ್ಕೊಂಡು ಬದುಕ್ತಾ ಇದ್ದಾಳೆ ಎರಡನೇ ಮಗ ಲಿಯೋಗೆ ಯಾವುದೇ ಸಮಸ್ಯೆ ಇಲ್ಲ ಆದರೆ ಈತನಿಗೆ ತನ್ನ ಅಕ್ಕ ಮತ್ತು ಇಬ್ರು ತಮ್ಮಂದಿರು ಮುಂದೊಂದು ದಿನ ದೃಷ್ಟಿ ಕಳ್ಕೊಳ್ಬಹುದು ಅಂತ ಗೊತ್ತಿದೆ ಆದರೆ ದೊಡ್ಡ ಸಮಸ್ಯೆ ಇರುವುದು ಐದು ವರ್ಷದ ಲಾರೆಂಟ್ನದ್ದು ಈತನಿಗೆ ದೃಷ್ಟಿ ಕಳ್ಕೊಳ್ಳೋದು ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಹೀಗಾಗಿ ಈ ಮಗು ತನ್ನ ಅಮ್ಮನಿಗೆ ಬ್ಲೈಂಡ್ನೆಸ್ ಬಗ್ಗೆ ದೃಷ್ಟಿ ಇಲ್ದಿರೋದ್ರ ಬಗ್ಗೆ ಪ್ರಶ್ನೆ ಕೇಳ್ತಾ ಇರುತ್ತೆ ಅಮ್ಮ ದೃಷ್ಟಿ ಹೋಗೋದಂದ್ರೆ ಏನು ಕಣ್ಣು ಕಾಣಲ್ಲ ಅಂದ್ರೆ ಏನು ಕಣ್ಣು ಹೋದ್ಮೇಲೆ ನಾನು ಕಾರ್ ಓಡಿಸ್ಬೋದಾ ಅಂತ ಐದು ವರ್ಷದ ಮಗು ತಾಯಿ ಕೇಳ್ತಾ ಇರತ್ತಂತೆ ಅವೆಲ್ಲ ಪುಟ್ಟ ಮಕ್ಕಳು ತಾಯಿ ಕೇಳಬಹುದಾದ ಸಾಮಾನ್ಯ ಪ್ರಶ್ನೆ ಆದ್ರೆ ಈ ಮಗು ಜಗತ್ತನ್ನ ನೋಡುವ ಅವಕಾಶವನ್ನ ಕಳೆದುಕೊಳ್ಳುತ್ತೆ ಅಂತ ಗೊತ್ತಿರೋ ತಾಯಿಗೆ ಆ ಪ್ರಶ್ನೆಯಿಂದ ಎದಕ್ಕೆ ಬೆಂಕಿ ಆಗುತ್ತೆ ಎಲ್ಲ ನೋವಿನ ಹೊರತಾಗೂ ಎಡಿತ್ ಮತ್ತು ಸೆಬಾಸ್ಟಿಯನ್ ದಂಪತಿ ತಮ್ಮ ಮಕ್ಕಳಿಗೆ ಜಗತ್ತನ್ನು ತೋರಿಸ್ತಾ ಇದ್ದಾರೆ ಮುಂದೊಂದು ದಿನ ಅವರ ಬಾಳಲ್ಲಿ ಕವಿಯಲ್ಲಿರೋ ಅಂಧಕಾರವನ್ನು ಎದುರಿಸೋಕೆ ತರಬೇತಿ ಕೊಡ್ತಾ ಇದ್ದಾರೆ ಸದ್ಯ ವಿಶ್ವ ಪ್ರವಾಸದಲ್ಲಿರೋ ಈ ಫ್ಯಾಮಿಲಿ ತಾವು ನೋಡೋ ಜಾಗಗಳ ವಿಚಾರವನ್ನು ಅಲ್ಲಿ ತಾವು ತೆಗೆಸಿಕೊಂಡ ಫೋಟೋಗಳನ್ನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ಜೊತೆಗೆ ವಿಜ್ಞಾನ ಲೋಕದಲ್ಲಿ ಆವಿಷ್ಕಾರಗಳು ನಡೆದು ರೆಟಿನೈಟಿಸ್ ಪಿಗ್ಮೆಂಟ್ ಗುಣಪಡಿಸುವ ಚಿಕಿತ್ಸೆ ಬರಲಿ ಅಂತ ಕೂಡ ಪ್ರಾರ್ಥಿಸ್ತಾ ಇದ್ದಾರೆ ಇಂಥ ದೊಡ್ಡ ಸಮಸ್ಯೆ ಎದುರಾದ ಟೈಮ್ನಲ್ಲೂ ಕೂಡ ಸಮಚಿತ್ತದಿಂದ ಅದನ್ನ ಎದುರಿಸ್ತಾ ಇರು ಮುಂದೆ ಬಂದಿಗ್ ಬರಲಿ ಈ ಕ್ಷಣದ ಆನಂದ ನಮಗಿರಲಿ ಅಂತ ಮಕ್ಕಳಿಗೆ ಜಗತ್ತನ್ನ ತೋರಿಸ್ತಾ ಇರೋ ಇವರ ಜೀವನ ಪ್ರೀತಿ ಎಲ್ಲರಿಗೂ ಸ್ಫೂರ್ತಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ